ಇವತ್ತು ಆಷಾಢದ ಮೊದಲ ಶುಕ್ರವಾರ, ಹಾಗೆ ಆಷಾಢದ ಮೊದಲ ಅಮಾವಾಸ್ಯೆ ಕೂಡ ಹೌದು. ಎರಡೂವರೆ ತಿಂಗಳ ಬಳಿಕ ಇದೇ ಸೋಮವಾರದಿಂದ ದೇಗುಲಗಳಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಹೀಗಾಗಿ ಆಷಾಢದ ಮೊದಲ ಶುಕ್ರವಾರ ಮತ್ತು ಅಮಾವಾಸ್ಯೆಯಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಭಕ್ತರ ದಂಡೆ ಬರ್ತಾ ಇದೆ. ಆದರೆ ಮೈಸೂರಿನ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶ ಇಲ್ಲ, ಭಕ್ತರು ಜಾಸ್ತಿ ಬರಬಹುದು ಅನ್ನೋ ಕಾರಣಕ್ಕೆ ಇವತ್ತು ಭಕ್ತರ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿದೆ. ಉಳಿದಂತೆ ರಾಜ್ಯದ ಉಳಿದ ದೇವಸ್ಥಾನಗಳಲ್ಲಿ ಭಕ್ತರು ಬೆಳಗ್ಗೆನೇ ದೇವಸ್ಥಾನಗಳಿಗೆ ಬರ್ತಿದ್ದಾರೆ. ಬೆಂಗಳೂರಿನ ಬನಶಂಕರಿ ಮತ್ತು ಅಣ್ಣಮ್ಮ ದೇವಸ್ಥಾನಗಳಲ್ಲಿ ಭಕ್ತರು ದರ್ಶನ ಪಡೆಯುತ್ತಿದ್ದಾರೆ. ಆಷಾಢ ಪ್ರಾರಂಭ ಆಗಿ ಇವತ್ತು ಮೊದಲ ಶುಕ್ರವಾರ, ಅದರ ಜೊತೆಗೆ ಆಷಾಢದ ಮೊದಲ ಅಮಾವಾಸ್ಯೆ ಕೂಡ ಇವತ್ತೇ ಆಗಿದೆ. ಎರಡೂವರೆ ತಿಂಗಳ ಬಳಿಕ ಇದೇ ಸೋಮವಾರದಿಂದ ದೇಗುಲಗಳಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಎರಡೂವರೆ ತಿಂಗಳು ಸತತ ದೇವಸ್ಥಾನಗಳು ಬಂದಿತ್ತು, ಭಕ್ತರಿಗೆ ದೇವರ ದರ್ಶನ ಇರಲಿಲ್ಲ ಲಾಕ್ಡೌನ್ ಇದ್ದಿದ್ದರಿಂದಾಗಿ. ಸೊ ಈಗಷ್ಟೇ ಸೋಮವಾರದಿಂದ ದೇವಸ್ಥಾನಗಳ ಬಾಗಿಲು ತೆರೀತಾ ಇದೆ. ಭಕ್ತರಿಗೆ ಕೇವಲ ದರ್ಶನಕ್ಕಷ್ಟೇ ಅವಕಾಶ ಅಂತ ಹೇಳಿ ನಿಯಮ ಮಾಡಿ ಈಗ ದೇವಸ್ಥಾನಗಳನ್ನು ತೆರೀತಾ ಇದ್ದಾರೆ. ಸೊ ಇವತ್ತು ಆಷಾಢದ ಮೊದಲ ಶುಕ್ರವಾರ, ಜೊತೆಗೆ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದಾಗಿ ಪೂಜೆ ಸಲ್ಲಿಸೋದಕ್ಕೆ ಅಂತ ಹೇಳಿ ದೇವರ ದರ್ಶನ ಪಡೆದುಕೊಳ್ಬೇಕು ಇವತ್ತಿನ ದಿನ ಅಂತ ಭಕ್ತರ ದಂಡು ಬರ್ತಾ ಇದೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಅವಕಾಶ ಇದೆ, ಆದರೆ ಮೈಸೂರಿನ ಚಾಮುಂಡೇಶ್ವರಿಯ ದರ್ಶನಕ್ಕೆ ಮಾತ್ರ ಇವತ್ತು ಅವಕಾಶ ಇಲ್ಲ. ಕಾರಣ ಆಷಾಢ ಶುಕ್ರವಾರದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ದರ್ಶನಕ್ಕೆ ಭಕ್ತರು ಬರುವಂಥದ್ದನ್ನು ಪ್ರತಿ ವರ್ಷ ಗಮನಿಸಿದ್ದೀವಿ. ಸೊ ಈ ಬಾರಿ ಏನಾದರೂ ಅವಕಾಶ ಮಾಡಿಕೊಟ್ರೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಭಕ್ತರು ಬರೋದು ಸಹಜ. ಹೀಗಾಗಿ ಮತ್ತೆ ಅದನ್ನು ನಿಯಂತ್ರಿಸೋದು ಕಷ್ಟ ಆಗುತ್ತೆ, ಅಲ್ಲಿ ಕರೋನಾ ನಿಯಮಗಳೆಲ್ಲ ಗಾಳಿಗೆ ತೋರಿದ ಹಾಗೆ ಆಗಿಬಿಡುತ್ತೆ. ಆಮೇಲೆ ಆ ಕಾರಣಕ್ಕೆ ಈಗ ಮೈಸೂರಿನ ಚಾಮುಂಡಿ ತಾಯಿಯ ದರ್ಶನ ಒಂದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿಲ್ಲ. ಅದು ಉಳಿದಂತೆ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಭಕ್ತರು ಈಗಾಗಲೇ ಬೆಳಗ್ಗೆನೇ ದೇವಸ್ಥಾನಗಳಿಗೆ ಬರ್ತಿದ್ದಾರೆ. ಬನಶಂಕರಿ ಮತ್ತು ಅಣ್ಣಮ್ಮ ದೇವಸ್ಥಾನಗಳಲ್ಲಿ, ಬೆಂಗಳೂರಲ್ಲಿ ಕೂಡ ಇಷ್ಟೊತ್ತಿಗೆಲ್ಲ ಭಕ್ತರು ಬಂದು ಆಗಲೇ ದರ್ಶನ ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಈ ಎಲ್ಲ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ತೆರೆದಿರುತ್ತೆ. ಇವತ್ತು ಅಮಾವಾಸ್ಯೆ ಪೂಜೆ, ಭಕ್ತರಿಗೆ ದರ್ಶನಕ್ಕೂ ಕೂಡ ಅವಕಾಶ ಇದೆ. ಆದರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಮಾತ್ರ ಅವಕಾಶ ಇಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನುವಂಥ ನಿರೀಕ್ಷೆ ಇರೋದರಿಂದ, ಅದು ಹೌದು ಕೂಡ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಮೈಸೂರಿನಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಿಲ್ಲ ಅಷ್ಟೇ. ಅದನ್ನು ಹೊರತುಪಡಿಸಿದರೆ ರಾಜ್ಯದ ಉಳಿದೆಲ್ಲ ಕಡೆಗಳಲ್ಲೂ ಇವತ್ತು ಎಂದಿನಂತೆ ಪ್ರತಿನಿತ್ಯ ಹೇಗೆ ಬರ್ತಾರೆ, ಇವತ್ತು ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಂಖ್ಯೆಯಲ್ಲಿ ಇಷ್ಟೊತ್ತಿಗೆಲ್ಲ ಭಕ್ತರು ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದುಕೊಳ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಮಾರುತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಮಾರುತಿ, ಇವತ್ತು ಶುಕ್ರವಾರ ಬನಶಂಕರಿ ದೇವಸ್ಥಾನದಲ್ಲಿದ್ದೀರಾ, ಇಷ್ಟೊತ್ತಿಗೆಲ್ಲ ಭಕ್ತರ ಸಂಖ್ಯೆ ಹೇಗಿದೆ, ವಿಶೇಷ ಪೂಜೆ ಏನಾದರೂ ಆಗಿದೆಯಾ ಇವತ್ತು ಅಲ್ಲಿ? ಹಾ ಖಂಡಿತ ವಿಜಯ್, ನೇರವಾಗಿ ದೇವರ ದರ್ಶನ ಮಾಡಿಸ್ತಾ ಜನರನ್ನು ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬನಶಂಕರಿ ದೇವಾಲಯದಲ್ಲಿ ಇವತ್ತು ಭಕ್ತರ ದಂಡೆ ಹರಿದು ಬರ್ತಿದೆ ಅಂತಲೇ ಹೇಳ್ಬೋದು. ಇವತ್ತು ಬನಶಂಕರಿ ದೇವಾಲಯದಲ್ಲಿ ಸಾಕಷ್ಟು ಜನ ಸೇರ್ತಿರ್ತದೆ, ಯಾಕಂದರೆ ಅನ್ಲಾಕ್ ಆದ ನಂತರದಲ್ಲಿ, ಅನ್ಲಾಕ್ 3 ಓದಲ್ಲಿ ದೇವಾಲಯಕ್ಕೆ ಭಕ್ತರಿಗೆ ಅವಕಾಶ ಕೊಟ್ಟ ನಂತರದಲ್ಲಿ ಇವತ್ತು ಮೊದಲ ಶುಕ್ರವಾರ, ಜೊತೆಗೆ ಅಮಾವಾಸ್ಯೆ ಇರೋದ್ರಿಂದ, ಅಂದರೆ ಅಮಾವಾಸ್ಯೆಯ ಶುಕ್ರವಾರ ಆಗಿರೋದ್ರಿಂದ ಸಾಕಷ್ಟು ಭಕ್ತರು ದೇವಾಲಯಕ್ಕೆ ಬರ್ತಿದ್ದಾರೆ. ದೇವರಿಗೆ ವಿಶೇಷ ರೀತಿಯಲ್ಲಿ ಹೂವಿನ ಅಲಂಕಾರ ಮಾಡಿ ಭಕ್ತರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು, ಅಂದರೆ ಯಾವುದೇ ರೀತಿಯ ಪ್ರಸಾದ ಆಗಲಿ ತೀರ್ಥವಾಗಲಿ ವಿನಿಯೋಗ ಇರೋದಿಲ್ಲ. ಬರೀ ದೇವರ ದರ್ಶನ ಮಾಡಬೇಕು, ಮಂಗಳಾರತಿ ಪಡ್ಕೊಂಡು ಭಕ್ತರು ಹೋಗಬೇಕು. ದೇವರ ದರ್ಶನಕ್ಕೆ ಮಾತ್ರ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೆ, ಅಂದರೆ ಭಕ್ತರು ಸಾಮಾಜಿಕ ಅಂತರದಲ್ಲೇ ದೇವಾಲಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ದೇವಾಲಯದ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಎರಡೂ ಭಾಗಗಳಲ್ಲಿ, ಅಂದರೆ ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ ದೇವರನ್ನು ನೋಡಿ ಹೋಗಬೇಕು ಅಂತ. ಮತ್ತು ಇಲ್ಲಿ ಬರುವಂಥಕ್ಕೆ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಇದು ಮಾಡ್ತಿರೋದು. ಈಗ 7 ಗಂಟೆಯ ಮಹಾಮಂಗಳಾರತಿ ನಡೀತಿರುವಂಥದ್ದು, ಅಂದರೆ ಭಕ್ತರು ಬರೋದಕ್ಕೋಸ್ಕರ ಇಲ್ಲೆಲ್ಲ ಪ್ರತಿ ಭಾಗದಲ್ಲೂ ಒಂದೊಂದು ಬಾಕ್ಸ್ಗಳನ್ನ, ಅಂದರೆ ಸಾಮಾಜಿಕ ಅಂತರದಲ್ಲಿ ಕಾದುಕೊಳ್ಳೋದಕ್ಕೆ ಬಾಕ್ಸ್ಗಳನ್ನು ಹಾಕಿರುವಂಥದ್ದು. ಮುಖ್ಯವಾಗಿ ಈಗ 7 ಗಂಟೆ ಆಗ್ತಿರೋದ್ರಿಂದ ಬೆಳಗ್ಗೆ 5:30 ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಟ್ರು. 7 ಗಂಟೆ ಈಗ ಮಹಾಮಂಗಳಾರತಿಯನ್ನು ದೇವಾಲಯದ ಪುರೋಹಿತರು ವರ್ಗ ಮಾಡ್ತಿರುವಂಥದ್ದು, ಅಂದರೆ ಭಕ್ತರಿಗೆ ಇಲ್ಲಿ ಹೆಚ್ಚಿನ ಸಮಯ ನಿಂತ್ಕೊಳ್ಳೋದಕ್ಕಾಗಲಿ ಅಥವಾ ಕೂತ್ಕೊಳ್ಳೋಕ್ಕಾಗಿ ಅವಕಾಶ ಇರೋದಿಲ್ಲ. ಬಂದಂಥ ಭಕ್ತರು ದೇವರ ದರ್ಶನ ಮಾಡ್ಕೋಬೇಕು, ಹೊರ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿನ ಸಿಬ್ಬಂದಿಗಳು ಆ ಕೆಲಸನ ಮಾಡುತ್ತಿರುವಂಥದ್ದು. ಯಾಕೆಂದರೆ ಅಮಾವಾಸ್ಯೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರುವಂಥ ನಿರೀಕ್ಷೆ ಇದೆ. ಅದನ್ನು ನಿಭಾಯಿಸೋದಕ್ಕೂ ದೇವಾಲಯದ ಆಡಳಿತ ಮಂಡಳಿ ಸಿದ್ಧಗೊಂಡಿರುವಂಥದ್ದು.
ಮಹಾಮಂಗಳಾರತಿಗಳನ್ನು ಮೂರು ಭಾಗದಲ್ಲಿ ಅಂದರೆ ಆರತಿಗಳನ್ನು ಮೂರು ಭಾಗದಲ್ಲಿ ಇಟ್ಟು ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರು ಆರತಿ ತಗೊಂಡು ಹೋಗೋ ರೀತಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತು ಬರುವಂಥವ್ರು ಸಾಮಾಜಿಕ ಅಂತರದಲ್ಲೇ ಬರಬೇಕು, ಯಾವುದೇ ರೀತಿಯಲ್ಲೂ ಒಳ ಬರಬೇಕಾದ್ರೆ ನೂಕು ನುಗ್ಗಲಾಗಬಾರ್ದು ಅನ್ನೋ ಕಾರಣಕ್ಕೆ ಆ ನಿಯಮಗಳನ್ನು ಪಾಲನೆ ಮಾಡ್ತಿರುವಂಥದ್ದು. ಇನ್ನು ದೇವಾಲಯದ ಹೊರಭಾಗದ ದೃಶ್ಯಗಳನ್ನ ತೋರಿಸುವಂಥ ಕೆಲಸ ಮಾಡ್ತೀನಿ ವಿಜಯ್. ದೇವಾಲಯದ ಹೊರಭಾಗದಲ್ಲಿ ಈಗ ಮಹಾಮಂಗಳಾರತಿಯಿಂದ ದೇವಾಲಯದ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಭಕ್ತರಿಗೆ ಈಗ ಅವಕಾಶ ಮಾಡಿಕೊಡುವಂಥ ಗೇಟ್ನ ತೆಗೆದಿರುವಂಥದ್ದು ಅಂದರೆ 7 ಗಂಟೆ ಆಗ್ತಿರೋದ್ರಿಂದ ಒಂದು ವಿಶೇಷ ಪೂಜೆ ನಡೀತಿದೆ. ಇಲ್ಲಿ ಭಕ್ತರು ಯಾವ ರೀತಿ ಒಳಭಾಗಕ್ಕೆ ಬರ್ತಿದ್ದಾರೆ ಅಂದರೆ ಎಲ್ಲೂ ಸಹ ಬ್ಯಾರಿಕೇಡ್ಗಳ ಮೂಲಕ ಅಂದರೆ ಜಿಗ್ಜಾಕ್ ಆಗಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಆ ಬ್ಯಾರಿಕೇಡ್ಗಳ ಮೂಲಕ ಭಕ್ತರು ದೇವಾಲಯಕ್ಕೆ ಪ್ರವೇಶ ಮಾಡ್ತಾರೆ. ಈ ಹಿಂದೆ ಬನಶಂಕರಿ ದೇವಸ್ಥಾನದಲ್ಲಿ ಕರೋನಾಗಿಂತ ಮುಂಚೆ ಎಂದಿನಂತೆ ಅಂದರೆ ದೇವಾಲಯದ ಒಳಭಾಗದಲ್ಲಿ ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯ ಯಾವ ರೀತಿ ಅಂದರೆ ದೇವಾಲಯದ ಒಳಭಾಗಕ್ಕೆ ಬಂದಾಗ ಇಲ್ಲಿ ನಿಂಬೆಹಣ್ಣು ಆರತಿ ಹಚ್ಚೋದು ವಾಡಿಕೆ. ಇಲ್ಲಿ ನೋಡ್ತಿದ್ದೀರಾ ಯಾವ ರೀತಿ ಜಿಗ್ಜಾಕ್ ಟೈಪಲ್ಲಿ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ. ಮತ್ತು ಈ ಭಾಗದಲ್ಲಿ ದೇವಾಲಯದ ಒಳಗೆ ಬಂದಾಗ ನಿಂಬೆಹಣ್ಣಿನ ದೀಪ ಹಚ್ಚೋದು ವಾಡಿಕೆ ಆಗಿತ್ತು. ಆದರೆ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ಇಲ್ಲಿ ಪೂಜೆ ದರ್ಶನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ಒಳಭಾಗದಲ್ಲಿ ಯಾವುದೇ ರೀತಿಯಲ್ಲೂ ಭಕ್ತರಾಗಲಿ ಅಥವಾ ದೇವಾಲಯದ ಸಿಬ್ಬಂದಿಗಳಾಗಲಿ ಬೇರೆ ಯಾವುದೇ ಕಾರ್ಯದಲ್ಲಿ ತೊಡಗಬಾರ್ದು ಅನ್ನೋ ಕಾರಣಕ್ಕೆ ಬರುವಂಥ ಭಕ್ತರು ದೇವಾಲಯದ ಹೊರಭಾಗದಲ್ಲೇ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಆ ನಂತರ ಒಳ ಬರುವಂಥ ಕೆಲಸನ ಮಾಡ್ತಿದ್ದಾರೆ. ಸದ್ಯಕ್ಕೆ ಭಕ್ತರಿಗೆ ಈಗ ಮಹಾಮಂಗಳಾರತಿ ಆಗ್ತಿರೋದ್ರಿಂದ ಅವಕಾಶನ ಅಂದರೆ ಮಹಾಮಂಗಳಾರತಿ ಮುಗ್ದ ನಂತರದಲ್ಲಿ ಗೇಟ್ನ ತೆಗೆಯುವಂಥದ್ದು ಸಿಬ್ಬಂದಿಗಳು ಮಾಡ್ಕೋತಾರೆ. ಅಂದರೆ ಈಗಾಗಲೇ ಸಾಕಷ್ಟು ಜನ ಸಾಲುಗಟ್ಟಿ ನಿಂತಿರುವಂಥದ್ದು ಅಂದರೆ ಬೆಳ್ಳಂ ಬೆಳಗ್ಗೆ ಅಂದರೆ ಬೆಳಗ್ಗೆ 5 ಗಂಟೆಯಿಂದನೂ ಸಹ ಭಕ್ತರು ದೇವಾಲಯದ ಕಡೆ ಬರ್ತಿರುವಂಥದ್ದು ಅಮಾವಾಸ್ಯೆ ಆಗಿರೋದ್ರಿಂದ, ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಶುಕ್ರವಾರ ಆಗಿರೋದ್ರಿಂದ. ಯಾಕೆಂದರೆ ಶುಕ್ರವಾರ ಅಂದಿದ ತಕ್ಷಣ ಬನಶಂಕರಿ ದೇವಸ್ಥಾನಕ್ಕೆ, ಬನಶಂಕರಿಯಲ್ಲಿರುವಂಥ ಬನಶಂಕರಿ ತಾಯಿ ದೇವಸ್ಥಾನಕ್ಕೆ ದೊಡ್ಡ ಮಟ್ಟದ ಭಕ್ತರು ಬರ್ತಿದ್ದಾರೆ. ಅಂದರೆ ಅನ್ಲಾಕ್ ಆದ ನಂತರದ ಮೊದಲ ಶುಕ್ರವಾರ ಆಗಿದೆ, ಜೊತೆಗೆ ಅಮಾವಾಸ್ಯೆ ಕೂಡ ಸೇರಿಕೊಂಡಿರೋದ್ರಿಂದ ದೊಡ್ಡ ಮಟ್ಟದ ಭಕ್ತರ ನಿರೀಕ್ಷೆಯಲ್ಲಿದ್ದಾರೆ. ಬೆಳ್ಳಂ ಬೆಳಗ್ಗೆನೇ ತುಂಬ ಜನ ಇವಾಗ ದೇವರ ದರ್ಶನಕ್ಕೆ ಬರ್ತಿರುವಂಥದ್ದು. ಇದು ಬನಶಂಕರಿಯಲ್ಲಿ ಈ ಕಾಣಿಸ್ತಿರುವಂತಹ ದೃಶ್ಯಗಳು ವಿಜಯ್. ಅಂದ್ರೆ ಮಾರುತಿ, ಈಗ ಅಲ್ಲಿ ಕರೋನಾ ನಿಯಮಗಳನ್ನ ಪಾಲನೆ ಮಾಡೋದು, ಸರ್ಕಾರ ಏನ್ ಸೂಚನೆ ಕೊಟ್ಟು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಅದೆಲ್ಲವನ್ನ ಕೂಡ ಹಾಗೆ ಸಂಭಾಳಿಸ್ಕೊಂಡು ಹೋಗೋದು ದೇವಸ್ಥಾನದ ಆಡಳಿತ ಮಂಡಳಿದೆ ಸಂಪೂರ್ಣ ಜವಾಬ್ದಾರಿನ. ಸೊ ಅದೆಲ್ಲ ಹೇಗಾಗ್ತಾ ಇದೆ ಅಲ್ಲಿ ಸದ್ಯ ಈಗ? ಖಂಡಿತ ವಿಜಯ್, ದೃಶ್ಯಗಳಲ್ಲಿ ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೇವಾಲಯದ ಸಿಬ್ಬಂದಿಗಳು ವ್ಯವಸ್ಥೆ ಮಾಡ್ಕೊಂಡಿರೋದು, ಸದ್ಯಕ್ಕೆ ಮಹಾಮಂಗಳಾರತಿ ಆಗ್ತಿರೋದ್ರಿಂದ ಭಕ್ತರಿಗೆ ಈಗ ಗೇಟಲ್ಲೇ ನಿಲ್ಲಿಸಿದ್ದಾರೆ, ಗೇಟ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಬರುವಂಥ ಭಕ್ತರಿಗೆ ಇಲ್ಲಿ ಸ್ಯಾನಿಟೈಸರ್ನ ಮೆಷಿನ್ ಸ್ಯಾನಿಟೈಸರ್ಗಳನ್ನ ಇಟ್ಕೊಂಡಿರೋದು ಮತ್ತು ಬಾಡಿ ಟೆಂಪ್ರೇಚರ್ನ ಮಾಡಿ ಒಳಗೆ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಂದರೆ ಹೊರಭಾಗದಲ್ಲಿ ಕ್ಯೂ, ಜನ ಸಾಮಾಜಿಕ ಅಂತರವನ್ನು ಕಾತ್ಕೊಳ್ಳೋದು ತೀರಾ ಕಷ್ಟ, ಮತ್ತು ತೀರಾ ಜನರಲ್ಲಿ ಅದರಲ್ಲಿ ಸ್ವಪ್ರಜ್ಞೆ ನಾವು ದೂರ ನಿಂತ್ಕೋಬೇಕು ಅಂತ. ಆದರೆ ದೇವಾಲಯದ ಒಳಭಾಗಕ್ಕೆ ಒಂದು ಬಾರಿ ಒಳ ಬಂದಾಗ ಇಲ್ಲಿ ಯಾವ ರೀತಿ ಸಾಮಾಜಿಕ ಅಂತರವನ್ನು ಕಾತ್ಕೋಬೇಕು ಅನ್ನೋದಕ್ಕೆ ಪ್ರತಿ ಜಾಗದಲ್ಲೂ ಬ್ಯಾರಿಕೇಡನ್ನು, ಬಾಕ್ಸ್ಗಳನ್ನು ಅಂದರೆ ಎಲ್ಲೆಲ್ಲಿ ನಿಂತ್ಕೋಬೇಕು ಅನ್ನೋದಕ್ಕೆ ಒಂದೊಂದು ಬಾಕ್ಸ್ಗಳನ್ನು ಹಾಕಿ ಮಾಡಿರುವಂಥದ್ದು. ಅಂದರೆ ಪ್ರತಿಯೊಬ್ಬರೂ ಇದೇ ಬಾಕ್ಸ್ಗಳಲ್ಲಿ ಮೂವ್ ಆಗಬೇಕು, ಅಂದರೆ ಸೋಷಿಯಲ್ ಡಿಸ್ಟೆನ್ಸಲ್ಲೇ ದೇವಾಲಯದ ಒಳಭಾಗಕ್ಕೆ ಹೋಗಬೇಕು ಅನ್ನೋದು. ಮತ್ತು ಬಂದಂಥ ಭಕ್ತರು ನೇರವಾಗಿ ದೇವರ ದರ್ಶನ ಮಾಡಬೇಕು, ದರ್ಶನ ಮುಗಿತಿದ್ದಾಗೆ ಈಚೆ ಬರಬೇಕು. ಅದು ಬಿಟ್ಟು ಅಲ್ಲಿ ಕಾಲಹರಣ ಮಾಡೋದಾಗಲಿ ಅಥವಾ ದೇವಾಲಯದ ಆವರಣದಲ್ಲಿ ಕೂತ್ಕೊಳ್ಳೋದಾಗಲಿ ಅದಕ್ಕೆ ಯಾವುದಕ್ಕೂ ಅವಕಾಶನ ಮಾಡಿಕೊಡೋಗಿಲ್ಲ. ಇದು ಸರ್ಕಾರದ ನಿಯಮ, ಅದನ್ನು ಈ ದೇವಸ್ಥಾನದಲ್ಲಿ ಯಾವ ರೀತಿ ಪಾಲನೆ ಮಾಡ್ತಾರೆ, ಯಾಕೆಂದರೆ ಇವತ್ತು ಮೊದಲ ಶುಕ್ರವಾಗಿರೋದ್ರಿಂದ ಹೆಚ್ಚಿನ ಜನ ಬರುವಂಥ ನಿರೀಕ್ಷೆ ಇದೆ. ಈಗ ಯಾವ ರೀತಿ ಅವರು ಜಿಗ್ಜಾಕಲ್ಲಿ ಸಾಮಾಜಿಕ ಅಂತರದಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಒಳ ಹೋದ ನಂತರದಲ್ಲೂ ಅಷ್ಟೇ ಮೂರು ಭಾಗಗಳಲ್ಲಿ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಅಂದರೆ ಮೂರು ಕ್ಯೂವಲ್ಲಿ ದೇವರ ದರ್ಶನ ಮಾಡ್ತಾರೆ, ಹಾಗೆ ಈಚೆ ಹೋಗ್ತಾರೆ. ಆದರೆ ಹೊರಭಾಗದಲ್ಲಿ, ದೇವಾಲಯದ ಹೊರಭಾಗದಲ್ಲಿ ಬನಶಂಕರಿಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದು ವಾಡಿಕೆ ಆಗಿರೋದ್ರಿಂದ ದೇವಾಲಯದ ಹೊರಭಾಗದಲ್ಲೇ ನಿಂಬೆಹಣ್ಣಿನ ದೀಪ ಹಚ್ಚುವಂಥ ಕೆಲಸನ ಭಕ್ತರು ಮಾಡ್ಕೋತಿದ್ದಾರೆ. ಅದಕ್ಕೆ ಸರ್ಕಾರ ಒಳಭಾಗದಲ್ಲಿ ಅವಕಾಶ ಮಾಡಿಕೊಡದೆ ಇರೋ ಕಾರಣಕ್ಕೆ ಹೊರಭಾಗದಲ್ಲಿ ಮಾಡ್ತಿರುವಂಥದ್ದು. ಅಂದರೆ ಭಕ್ತರು ಇದನ್ನು ಅರ್ಥ ಮಾಡ್ಕೋಬೇಕು, ಸರ್ಕಾರ ನಮಗೋಸ್ಕರ ಮಾಡಿರುವಂಥ ನಿಯಮ, ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮಾಡಿರುವಂಥ ನಿಯಮ, ಅದನ್ನು ಭಕ್ತರು ಸಹ ಚಾಚು ತಪ್ಪದೆ ಪಾಲನೆ ಮಾಡ್ಕೋಬೇಕು. ಸಿಬ್ಬಂದಿಗಳು ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಆದರೆ ಭಕ್ತರು ಅದನ್ನು ಪಾಲನೆ ಯಾವ ರೀತಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ವಿಜಯ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಸೊ ಸದ್ಯ ಬನಶಂಕರಿ ದೇಗುಲದಲ್ಲಿ ಈಗಾಗಲೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಸಿಬ್ಬಂದಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸದ್ಯ ಮಾಡಿಕೊಂಡಿದ್ದಾರೆ.